ಸಿಸಿಎಲ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು. ಜಿಲ್ಲೆಯ 81 ಸ್ಥಾನಗಳಿಗೆ ಡಿಸೆಂಬರ್ 27ರಂದು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ. ಡಿಸೆಂಬರ್ 17 ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. ರಾಮಚಂದ್ರನ್ ಆರ್. ಡಿಸೆಂಬರ್ 27 ಗ್ರಾಮ ಪಂಚಾಯತ್ ಚುನಾವಣೆ. ಡಿಸೆಂಬರ್ 13ರಿಂದ ನೀತಿ ಸಂಹಿತೆ ಜಾರಿ. ರಾಮಚಂದ್ರನ್ ಆರ್. ಬ್ರೀಮ್ಸ್ ಶಸ್ತ್ರಚಿಕಿತ್ಸೆಯಿಂದ ತಾಯಿ ಮಗು ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾದ ಡಾಕ್ಟರ್ ಕುಮಾರ್ ದೇಶ್ಮುಖ್ ತಂಡದ ವೈದ್ಯರು. ಬಿಳಿಜೋಳ ಬೆಳೆದೇ ಲದ್ದಿ ಹುಳು ಬಾಧೆ, ಹತೋಟಿಗೆ ಕೃಷಿ ಅಧಿಕಾರಿ ಡಾಕ್ಟರ್ ಎನ್ ಕೆಂಪೇಗೌಡ ಸಲಹೆ. ಹಾಗೂ ಬೀದರ್ ವಿಮಾನಯಾನ ಸೇವೆ ಅಧಿಕಾರಿಗಳೊಂದಿಗೆ ಸಂವಾದ. ಡಿಸೆಂಬರ್ 2ನೇ ವಾರದಲ್ಲಿ ಪುನರಾರಂಭದ ಭರವಸೆ. 2022ರ ಮಾರ್ಚ್ ಮಾಹೆಯವರೆಗೆ ಅವಧಿ ಮುಕ್ತಾಯವಾಗಲಿರುವ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ. ಹಾಗೂ ವಿವಿಧ ಕಾರಣಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ತೆರವಿಗಾಗಿ ಸದಸ್ಯ ಸ್ಥಾನಗಳ ಉಪಚುನಾವಣೆಗೆ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಿಸೆಂಬರ್ 1ರಂದು ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, ರಾಜ್ಯ ಚುನಾವಣಾ ಆಯೋಗ ಬೆಂಗಳೂರು ಅವರ ಆದೇಶದಂತೆ ನವೆಂಬರ್ 29, 2021 ಮುಖಾಂತರ 2021ರ ಜೂನ್ ಮಾಹೆಯಿಂದ 2022ರ ಮಾರ್ಚ್ ಮಾಹೆಯವರೆಗೆ ಅವಧಿ ಮುಕ್ತಾಯವಾಗಲಿರುವ ಬೀದರ್ ಜಿಲ್ಲೆಯ ಹುಣಸೂರು ತಾಲೂಕಿನ 3 ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು 52 ಸದಸ್ಯರ ಸ್ಥಾನಗಳಿಗೆ ಸಾರ್ವತ್ರಿಕ ಚುನಾವಣೆ. ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳ ಗ್ರಾಮ ಪಂಚಾಯತ್ಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ತೆರವಿಗಾಗಿರುವ ಒಟ್ಟು ತೆರವಾಗಿರುವ ಒಟ್ಟು 19 ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು 29 ಸದಸ್ಯ ಸ್ಥಾನಗಳಿಗೆ ಕೂಡ ಉಪಚುನಾವಣೆಯನ್ನು ನಡೆಯಲಾಗಿದೆ ಎಂದು ತಿಳಿಸಿದರು. ಡಿಸೆಂಬರ್ 13ರಂದು ಅಧಿಸೂಚನೆಯನ್ನು ಹೊರಡಿಸಲಾಗುವುದು. ನಾಮಪತ್ರಗಳನ್ನು ಸಲ್ಲಿಸಲು 17ನೇ ಕೊನೆಯ ದಿನವಾಗಿದೆ. ಡಿಸೆಂಬರ್ 18ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಡಿಸೆಂಬರ್ 20 ಕೊನೆಯ ದಿನವಾಗಿದೆ. ಮತದಾನ ಅವಶ್ಯವಿದ್ದರೆ ಮತದಾನವು ಡಿಸೆಂಬರ್ 27ರಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ನಡೆಯಲಿದೆ. ಮರುಮತದಾನ ಅವಶ್ಯವಿದ್ದರೆ ಮರುಮತದಾನವು ಡಿಸೆಂಬರ್ 29ರಂದು ನಡೆಯಲಿದೆ. ಡಿಸೆಂಬರ್ 30ರಂದು ಮತಗಳ ಎಣಿಕೆ ನಡೆಯಲಿದೆ ಎಂದು ವಿವರಿಸಿದರು. ಬೀದರ್ ಜಿಲ್ಲೆಯಲ್ಲಿ 2021 ಜೂನ್ ಮಾಹೆಯಿಂದ 2022ರ ಮಾರ್ಚ್ ಮಾಹೆಯವರೆಗೆ ಅವಧಿ ಮುಕ್ತಾಯವಾಗಲಿರುವ ಗ್ರಾಮ ಪಂಚಾಯಿತಿಗಳು ಹುಣಸೂರು ತಾಲೂಕಿನ 1, 6 ಗೋಟ ಮತ್ತು 7 ತೊಗಲೂರು ಗ್ರಾಮ ಪಂಚಾಯಿತಿಗಳಿಗೆ 18 ಕ್ಷೇತ್ರಗಳಲ್ಲಿ 52 ಸದಸ್ಯ ಸ್ಥಾನಗಳ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ವಿವಿಧ ಕಾರಣಗಳಿಂದ ಖಾಲಿ ಇರುವ ತೆರವಾಗಿರುವ ಬೀದರ್ ತಾಲೂಕಿನ 5 ಗ್ರಾಮ ಪಂಚಾಯಿತಿಗಳ 5 ಕ್ಷೇತ್ರಗಳ 5 ಸ್ಥಾನಗಳಿಗೆ, ಔರಾ ತಾಲೂಕಿನ 2 ಗ್ರಾಮ ಪಂಚಾಯಿತಿಗಳ 2 ಕ್ಷೇತ್ರಗಳ 5 ಸ್ಥಾನಗಳಿಗೆ, ಕಮಲ್ನಗರ್ ತಾಲೂಕಿನ 1 ಗ್ರಾಮ ಪಂಚಾಯಿತಿಗೆ 1 ಕ್ಷೇತ್ರದಲ್ಲಿ 1 ಸ್ಥಾನಕ್ಕೆ, ಬಸವ ಕಲ್ಯಾಣ ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳ 4 ಕ್ಷೇತ್ರಗಳ 4 ಸ್ಥಾನಗಳಿಗೆ, ಹುಮ್ನಾಬಾದ್ ತಾಲೂಕಿನ 2 ಗ್ರಾಮ ಪಂಚಾಯಿತಿಗಳ 3 ಕ್ಷೇತ್ರಗಳಲ್ಲಿ 8 ಸ್ಥಾನಗಳಿಗೆ, ಚಿಟಗುಪ್ಪ ತಾಲೂಕಿನ 2 ಗ್ರಾಮ ಪಂಚಾಯಿತಿಗಳ 2 ಕ್ಷೇತ್ರಗಳಲ್ಲಿ 2 ಸ್ಥಾನಗಳಿಗೆ, ಬಾಲ್ಕಿ ತಾಲೂಕಿನ 3 ಗ್ರಾಮ ಪಂಚಾಯಿತಿಗಳ 4 ಕ್ಷೇತ್ರಗಳಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದು, ಒಟ್ಟು 19 ಗ್ರಾಮ ಪಂಚಾಯಿತಿಗಳ 21 ಕ್ಷೇತ್ರಗಳಲ್ಲಿ 29 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಒಟ್ಟು 3 ತಾಲೂಕುಗಳಲ್ಲಿ ಇರುವಂತಹ 19 ಗ್ರಾಮ ಪಂಚಾಯಿತಿಗಳಲ್ಲಿ ಉಪಚುನಾವಣೆಯನ್ನ 29 ಸದಸ್ಯರ ಸ್ಥಾನಗಳಿಗೆ ಉಪಚುನಾವಣೆಯನ್ನು ನಡೆಸಲಿದ್ದೇವೆ. ಜಿಲ್ಲಾಧಿಕಾರಿಗಳ ಚುನಾವಣೆಯನ್ನು ಜಿಲ್ಲಾಧಿಕಾರಿಗಳು ಚುನಾವಣೆಯನ್ನು ಅಧಿಸೂಚನೆ ಮಾಡುವಂಥ ದಿನಾಂಕ ಸೋಮವಾರ 13 ಡಿಸೆಂಬರ್ ಅಂದು ಆಗುತ್ತದೆ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 17 ಡಿಸೆಂಬರ್ ಶುಕ್ರವಾರ ಆಗಿರ್ತದೆ. ನಾಮಪತ್ರಗಳನ್ನು ಪರಿಶೀಲಿಸುವಂಥ ದಿನಾಂಕ ಮತ್ತು ದಿನ 18 ಡಿಸೆಂಬರ್ ಆಗಿರ್ತದೆ. ಉಮೇದುದಾರರು ವಾಪಸ್ ಮಾಡ್ಕೊಳ್ಳಿಕ್ಕೆ ವಿತ್ಡ್ರಾಲ್ ಆಫ್ ನಾಮಿನೇಷನ್ಸ್ ಮಾಡ್ಕೊಳ್ಳಿಕ್ಕೆ 20th ಡಿಸೆಂಬರ್ ಆಗಿರ್ತದೆ. ಸೊ ಮತದಾನದ ದಿವಸ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರ್ತದೆ. ಮತದಾನದ ದಿವಸ 27 ಡಿಸೆಂಬರ್ ಆಗಿರ್ತದೆ. ಆಮೇಲೆ ಏನಾದರೂ ಅವಶ್ಯ ಏನಾದರೂ ಇದ್ದರೆ ಮರು ಮತದಾನ ಮಾಡುವ ಏನಾದರೂ ಅವಶ್ಯಕತೆ ಇದ್ದರೆ ಅದು 29ನೇ ತಾರೀಕಿಗೆ ಅದು ಅವಶ್ಯಕತೆ ಇದ್ದರೆ ಅಷ್ಟೇ ಆಗುತ್ತದೆ. ಆಮೇಲೆ ಮತ ಎಣಿಕೆ ನಾವು 30 ಡಿಸೆಂಬರ್ದಂದು ಮಾಡಲಿದ್ದೇವೆ. ಅದೇ ದಿವಸವನ್ನೇ ನಾವು ಚುನಾವಣೆಯ ರಿಸಲ್ಟ್ಸನ್ನು ಕೂಡ ನಾವು ಘೋಷಣೆಯನ್ನು ಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತೀವಿ 30 ಡಿಸೆಂಬರ್ದಂದು. ಇದು ಹುಣಸೂರು ತಾಲೂಕಿನಲ್ಲಿ 3 ಗ್ರಾಮ ಪಂಚಾಯತ್ಗಳಿವೆ. ಹುಣಸೂರು, ಗೋಟ, ತೊಗಲೂರು ಈ 3 ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು 18 ಕ್ಷೇತ್ರಗಳಲ್ಲಿ 52
ಸದಸ್ಯರ ಸಂಖ್ಯೆಯನ್ನು ನಾವು ಚುನಾವಣೆಗೆ ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ಬೀದರ್ ತಾಲೂಕಿನಲ್ಲಿ, ಔರಾದ್ ತಾಲೂಕಿನಲ್ಲಿ, ಕಮಲ್ನಗರ್ ತಾಲೂಕಿನಲ್ಲಿ, ಬಸವ ಕಲ್ಯಾಣ ತಾಲೂಕಿನಲ್ಲಿ, ಹುನ್ನಾಬಾದು, ಚಿಟ್ಕುಪ್ಪ, ಬಾಲ್ಗಿ ಎಲ್ಲ ಕಡೆಯೂ ಕೂಡ 19 ಗ್ರಾಮ ಪಂಚಾಯತ್ಗಳ ಇದರಲ್ಲಿ 21 ಕ್ಷೇತ್ರಗಳಲ್ಲಿ 29 ಸದಸ್ಯರುಗಳನ್ನು ನಾವು ಚುನಾವಣೆ ಮಾಡಬೇಕಾಗಿರ್ತದೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ತಮಗೆ ಈ ಪ್ರೆಸ್ ನೋಟ್ನಲ್ಲಿಯೂ ಕೂಡ ನಾವು ಅಂಕಿಅಂಶಗಳನ್ನು ವಿವರವಾಗಿ ನೀಡಿದ್ದೇವೆ. ಈ ಒಂದು ಚುನಾವಣೆಯ ಮುಖ್ಯ ಅಂಶಗಳು ಏನಂತ ಈಗ ನಾನು ತಿಳಿಸಲಿಕ್ಕೆ ಇಚ್ಛಿಸ್ತೀನಿ. ಎಲ್ಲ ಎಲೆಕ್ಷನ್ನಲ್ಲಿ ಇರುವ ಹಾಗೆ ನೋಟಿಫಿಕೇಷನ್ನು ರಿಟರ್ನಿಂಗ್ ಆಫೀಸರ್ಗಳನ್ನು ಪ್ರತಿ ಗ್ರಾಮ ಪಂಚಾಯತ್ ವಾರು ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ. ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರನ್ನು ಕೂಡ ಮಾಡ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಮಾತ್ರ, ರಾಜ್ಯದಲ್ಲೇ ಯಾವಾಗಲೂ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಕೂಡ ಇ ವಿ ಎಂ ಮೆಷಿನ್ಗಳಲ್ಲಿ ನಡೀತಾ ಇರೋದು. ಈ ವರ್ಷವೂ ಕೂಡ ಈ ಬೈ ಎಲೆಕ್ಷನ್ನಲ್ಲಿಯೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇ ವಿ ಎಂ ಮೆಷಿನ್ಗಳ ಮೂಲಕ ಈ ಚುನಾವಣೆಯನ್ನು ನಡೆಸಲಿದ್ದೇವೆ. ಎಂ ಸಿ ಸಿ ಡಿಸೆಂಬರ್ 27ರಂದು ನಡೆಯಲಿರುವ ಹುಲಸೂರಿನ 3 ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 8,466 ಪುರುಷರು ಮತ್ತು 7,820 ಮಹಿಳೆಯರು ಸೇರಿ ಒಟ್ಟು 16,286 ಮತದಾರರು ತಮ್ಮ ಮತ ಹಕ್ಕನ್ನು ಚಲಾಯಿಸಲಿದ್ದಾರೆ. ಅದೇ ರೀತಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ತೆರವಾಗಿರುವ 19 ಗ್ರಾಮ ಪಂಚಾಯತ್ಗಳಲ್ಲಿ 11,899 ಪುರುಷರು, 11,083 ಮಹಿಳೆಯರು ಸೇರಿ ಒಟ್ಟು 22,982 ಮತದಾರರು ತಮ್ಮ ಮತ ಹಕ್ಕನ್ನು ಚಲಾಯಿಸುವವರು ಎಂದು ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರ ರಾವ್ ತಿಳಿಸಿದರು. ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗ್ರಾಮ ಪಂಚಾಯತಿ ಸಾರ್ವತ್ರಿಕ ಚುನಾವಣೆ ಹಾಗೂ ವಿವಿಧ ಕಾರಣಗಳಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳಿಗೆ ಉಪಚುನಾವಣೆಯ ಮಾನ್ಯ ರಾಜ್ಯ ಚುನಾವಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮಲ್ಟಿಚಾಯ್ಸ್ ವಿದ್ಯುತ್ಮಾನ ಮತಯಂತ್ರಗಳ ಮೇಲೆ ಮತದಾನ ಜರುಗಿಸಲಾಗುವುದು. ಹಾಲಿ ಗ್ರಾಮ ಪಂಚಾಯತ್ ಚುನಾವಣೆಯ ಪ್ರಯುಕ್ತ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಅಧಿನಿಯಮ 1993 ಪ್ರಕರಣ 308 ಎ ಸೇರಿದಂತೆ ಚುನಾವಣೆ ನೀತಿ ಸಂಹಿತೆಯು ಚುನಾವಣೆ ನಡೆಯುವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡಿಸೆಂಬರ್ 13-30 ಜಾರಿಯಲ್ಲಿರುತ್ತದೆ. ಗ್ರಾಮ ಪಂಚಾಯತಿಯ ಯಾವುದೇ ಕ್ಷೇತ್ರದಲ್ಲಿ ನಾಮಪತ್ರ ಸ್ವೀಕೃತವಾಗದೆ ಚುನಾವಣೆಯ ಪ್ರಕ್ರಿಯೆ ಮುಂದುವರೆಯಲಾಗಿದೆ ಇರುವಂತಹ ಗ್ರಾಮ ಪಂಚಾಯತ್ಗಳಲ್ಲಿ ಹಾಗೂ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ, ನಾಮಪತ್ರ ಹಿಂತೆಗೆದ ಇತ್ಯಾದಿ ಕಾರಣಗಳಿಂದ ಯಾವುದೇ ಅಭ್ಯರ್ಥಿಯು ಕರ್ಣದಲ್ಲಿರದೆ ಆ ಗ್ರಾಮ ಪಂಚಾಯತಿ ಯಾವುದೇ ಸ್ಥಾನಕ್ಕೂ ಚುನಾವಣೆ ನಡೆಯದೆ ಇದ್ದಲ್ಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿನ ಚುನಾವಣೆ ಘೋಷಿಸಿರುವ ಎಲ್ಲ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಆಯ್ಕೆಯಾದ ಅಭ್ಯರ್ಥಿಯ ಫಲಿತಾಂಶವನ್ನು ಚುನಾವಣಾಧಿಕಾರಿಯು ಘೋಷಿಸದಿದ್ದಲ್ಲಿ ಅಂತಹ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುವುದು ತಕ್ಷಣದಿಂದ ನಿಂತು ಹೋಗುತ್ತದೆ. ಗ್ರಾಮ ಪಂಚಾಯತಿಯ ಯಾವುದೇ ಕ್ಷೇತ್ರದ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದಲ್ಲಿ ಅಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಡಿಸೆಂಬರ್ 13-30 ಜಾರಿಯಲ್ಲಿರುತ್ತದೆ. ಈಗ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಹಾಲಿ ಚಾಲ್ತಿಯಲ್ಲಿರುವಂತಹ ವಿಧಾನಸಭಾ ಮತದಾರರ ಪಟ್ಟಿ ಏನು ನಾವು ಈಗಾಗಲೇ ಅಳವಡಿಸಿ ಚಾಲ್ತಿಯಲ್ಲಿ ಇದೆಯೋ ಆ ಮತದಾರರ ಪಟ್ಟಿಯನ್ನು ನಾವು ಬಳಕೆ ಮಾಡ್ತೀವಿ. ಈ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡಿದ್ದೀವಿ. ಅದು ಇನ್ನೂ ಫೈನಲ್ ಆಗುವುದಿದೆ. ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಟೈಮ್ ಮುಗಿದಿದೆ, ಅವಕಾಶ ಇದೆ. ಸ್ಪೆಷಲ್ ಸಮ್ಮರಿ ರಿವಿಷನ್ಸ್ ನಡೀತಾ ಇದೆ. ಜನವರಿ ತಿಂಗಳಲ್ಲಿ ಮುಂದಿನ 2022 ವರ್ಷದ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಘೋಷಣೆ ಮಾಡಲಿದ್ದೇವೆ. ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವುದು 2021 ಜನವರಿ 18 ನಾವೇನು ಘೋಷಣೆ ಮಾಡಿದೀವಲ್ಲ ಆ ಮತದಾರರ ಪಟ್ಟಿಯನ್ನು ಈ ಚುನಾವಣೆಗೆ ನಾವು ಬಳಕೆ ಮಾಡ್ತೀವಿ. ಹೇಳ್ಬಿಡ್ತೀನಿ, ಬೀದರ್ನಲ್ಲಿ ಅಷ್ಟೂರು, ಚಟ್ನಳ್ಳಿ, ಜನವಾಡ, ರಂಜೋಲ್ಖೇಣಿ, ಯದ್ಲಾಪುರ, ಕಮಲ್ನಗರದಲ್ಲಿ ಸಾಂದೋರಿ, ಬಸವ ಕಲ್ಯಾಣದಲ್ಲಿ ರಾಜೇಶ್ವರ್, ಮಂಟಾಳ, ಬಟಗೇರ, ಕಲ್ಕೋರ ಮತ್ತು ಆಮೇಲೆ ಚಿಟ್ಗುಪ್ಪನಲ್ಲಿ ಮೀನ್ಕೇರ, ಇಟ್ಗ, ಬಾಲ್ಕಿ ತಾಲೂಕಿನಲ್ಲಿ ಚಲಕಾಪುರ, ಅಟರ್ಗ, ಇಂಚೂರು, ಆಮೇಲೆ ಔರಾದ್ನಲ್ಲಿ ಏಕಂಬ, ಬದ್ಲಾಂಗಾಂವ್, ಬದಲ್ಗಾಂವ್, ಬಾದಲ್ಗಾಂವ್, ಆಮೇಲೆ ಹುನ್ನಾಬಾದ್ನಲ್ಲಿ ನಂದ್ಗಾಂವ್ ಮತ್ತು ಚಂದನಹಳ್ಳಿ. ಸೊ ಒಟ್ಟು
19 ಗ್ರಾಮ ಪಂಚಾಯಿತಿಗಳಲ್ಲಿ ಸದಸ್ಯ ಸ್ಥಾನಗಳು 29 ಸ್ಥಾನಗಳಲ್ಲಿ ಈ ಉಪಚುನಾವಣೆ ನಡೆಯಲಿದೆ. ಆದೇಶವನ್ನು ನಿನ್ನೆ ನೀಡಿದ್ದೇವೆ. ಈಗ ಹೊಸ 10 ಹೋಮ್ಗಾರ್ಡ್ಸ್ಗಳು ಅವರ ಜೊತೆ ವ್ಯಾಕ್ಸಿನೇಷನ್ ಟೀಮ್ಗಳು ಕೂಡ ಈ ಎಲ್ಲ 10 ಚೆಕ್ಪೋಸ್ಟ್ಗಳಲ್ಲಿ ಕಾಯಂ ಇರ್ತಾರೆ. 3 ಸುತ್ತುಗಳಲ್ಲಿ ಇದ್ದು ಅದನ್ನು ಖಾತ್ರಿಪಡಿಸುವಂಥ ಕೆಲಸವನ್ನು ಚುರುಕಾಗಿ ಈಗ ಪ್ರಾರಂಭ ಮಾಡ್ತೇವೆ. ಈಗ ಹೋಮ್ ಗಾರ್ಡ್ಸು ನೇಮಕಾತಿ ಆದೇಶ ಇವತ್ತು ನಿನ್ನೆ ಹೊರಡಿಸಿದ್ದೇವೆ. ಇವತ್ತು ಅವ್ರಿಗೆ ಎಲ್ಲೆಲ್ಲಿ ಅಂತ ಸ್ಪಾಟ್ಸನ್ನು ಕೊಡಿಸಿ ಮಾಡ್ತೀವಿ. ಈಗ ಆದೇಶ ಆದ ನಂತರ ಈಗ ಅದನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ಇಟ್ ಇಸ್ ಅಂಡರ್ ಪ್ರಾಸೆಸ್ ಆಗುತ್ತೆ. ನಾಳೆ ನಾಳೆದೊಳಗೆ ಅದು ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಸರ್ಕಾರಿ ಆಸ್ಪತ್ರೆ ಎಂದರೆ ಜನರಲ್ಲಿ ಒಂದು ರೀತಿಯ ಭಯ. ಇಲ್ಲಿ ಹೋದರೆ ಚಿಕಿತ್ಸೆ ಸಿಗುವುದಿಲ್ಲ, ವೈದ್ಯರು ಸರಿಯಾದ ಸಮಯಕ್ಕೆ ರೋಗಿಗಳಿಗೆ ನೋಡುವುದಿಲ್ಲ ಎನ್ನುವ ಗಂಭೀರ ಆರೋಪ ಜನಸಾಮಾನ್ಯರದಾಗಿದೆ. ಆದರೆ ಇತ್ತೀಚೆಗೆ ನೆರೆಯ ಮಹಾರಾಷ್ಟ್ರದ ಲಾತೂರಿನಿಂದ ಜೀವಕ್ಕೆ ಅಪಾಯವಾಗುವಂತಹ ಸಮಸ್ಯೆಯಿಂದ ಕಷ್ಟದಲ್ಲಿದ್ದ ಇಲ್ಲಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿರುವ ಗರ್ಭಿಣಿ ಮಹಿಳೆಯರೊಬ್ಬರಿಗೆ ಸಿಸರಿನ್ ಮೂಲಕ ಹೆರಿಗೆ ಮಾಡಿ ತಾಯಿ ಮಗುವಿನ ಪ್ರಾಣವನ್ನು ರಕ್ಷಿಸುವಲ್ಲಿ ಯಶಸ್ವಿ ಕಂಡಿದ್ದಾರೆ. ಸ್ತ್ರೀರೋಗ ತಜ್ಞರಾಗಿರುವ ಉಮಾ ದೇಶ್ಮುಖ್ ಅವರ ನೇತೃತ್ವದ ವೈದ್ಯರ ತಂಡವು ನೆರೆಯ ಹೈದರಾಬಾದ್ನ ಹಿರಿಯ ಕ್ಯಾನ್ಸರ್ ಸರ್ಜನ್ ಆಗಿರುವ ಬೀದರ್ ಮೂಲದ ಡಾಕ್ಟರ್ ವಿಪಿನ್ ಗೋಯಲ್ ಅವರ ಸಹಕಾರದೊಂದಿಗೆ ಶಸ್ತ್ರಚಿಕಿತ್ಸೆ ಮಾಡಿ ತಾಯಿ ಮಗುವಿನ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿರುವ ಮಹಿಳೆಯು ಈ ಮೊದಲು ಸಹ 2 ಹೆರಿಗೆಗಳು ಸಿಸರಿಯನ್ ಮುಖಾಂತರವೇ ಆಗಿತ್ತು. ಇದು 3ನೇದಾಗಿತ್ತು. ಆದರೆ ನಿರಂತರ ರಕ್ತಸ್ರಾವ ಮತ್ತು ಪ್ಲಾಸೆಂಟಾ ಅಕ್ರೋಟ ರೋಗ ಕಾಣಿಸಿಕೊಂಡಿರುವುದರಿಂದ ಗರ್ಭಿಣಿ ತಾಯಿ ಮತ್ತು ಜನಿಸುವ ಮಗುವಿನ ಪ್ರಾಣ ಉಳಿಸುವುದು ಅಸಾಧ್ಯವಾಗಿತ್ತು. ಬಡತನದ ಹಿನ್ನೆಲೆಯ ದುಬಾರಿ ವೈದ್ಯಕೀಯ ಖರ್ಚು ಭರಿಸಲು ಸಾಧ್ಯವಾಗದೆ ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿರುವ ಗರ್ಭಿಣಿ ಮಹಿಳೆಯನ್ನು ಯಾವುದೇ ಹಣ ಪಡೆಯದೆ ವೈದ್ಯವು ನಾರಾಯಣ ಹರಿ ಎನ್ನುವಂತೆ ಕಷ್ಟದಲ್ಲಿ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ದೇವರು ಎನ್ನುವ ಹಾಗೆ ಬಡ ಗರ್ಭಿಣಿ ಮಹಿಳೆಯ ಪ್ರಾಣ ಉಳಿಸಿರುವ ವೈದ್ಯರ ತಂಡವೇ ನಿಜವಾದ ಕಣ್ಣಿಗೆ ಕಾಣಿಸುವ ಭಗವಂತನಂತೆ ಎಂದರೂ ತಪ್ಪಾಗಲಾರದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕಾದರೆ ಸುಮಾರು 4 ಲಕ್ಷ ರೂಪಾಯಿಗಳು ಖರ್ಚು ಮಾಡಬೇಕಾಗಿತ್ತು. ಅಷ್ಟು ಹಣ ಕೊಟ್ಟು ಚಿಕಿತ್ಸೆ ಮಾಡಿಸಿಕೊಳ್ಳುವ ಸ್ಥಿತಿಯಲ್ಲಿ ಆ ಬಡ ಮಹಿಳೆಯೂ ಇರಲಿಲ್ಲ. ಈಗಲಾದರೂ ಸರ್ಕಾರಿ ಆಸ್ಪತ್ರೆ ಎಂದರೆ ಒಂದು ರೀತಿ ತಲೆಯಲ್ಲಿರುವ ಕೆಟ್ಟ ವಿಚಾರವನ್ನು ತೆಗೆದುಹಾಕಿ ಸರ್ಕಾರದ ಲಾಭ ಪಡೆದುಕೊಳ್ಳಲು ಜಿಲ್ಲೆಯ ಸಾರ್ವಜನಿಕರು ಮುಂದೆ ಬರಬೇಕು. ಇದೇ ರೀತಿ ದೇವರ ಸ್ವರೂಪಗಳಾದ ವೈದ್ಯರು ಸಹ ನಿಸ್ವಾರ್ಥ ಸೇವೆ ಸಲ್ಲಿಸುವ ಮೂಲಕ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಹೆಗ್ಗಳಿಕೆಯನ್ನು ರಾಜ್ಯ ಮಟ್ಟದಲ್ಲಿ ಪಸರಿಸುವಂತಾಗಲಿ ಎಂದು ಶುಭ ಹಾರೈಸುತ್ತೇವೆ. ಬಿಳಿಚೋಳ ಬೆಳೆಗೆ ವ್ಯಾಪಕವಾಗಿ ಲದ್ದಿ ಹುಳುವಿನ ಬಾಧೆ ಕಂಡು ಬಂದಿದ್ದು ಕೂಡಲೇ ಹತೋಟಿ ಕ್ರಮ ವಹಿಸದಿದ್ದರೆ ಇಳುವರಿ ಗಣನೀಯವಾಗಿ ಕುಂಠಿತವಾಗಲಿದೆ ಎಂದು ಉಪಕೃಷಿ ನಿರ್ದೇಶಕ ಡಾಕ್ಟರ್ ಎನ್ ಕೆಂಪೇಗೌಡ ತಿಳಿಸಿದರು. ಇತ್ತೀಚೆಗೆ ಮಲ್ನಾಡಿ ಹೋಬಳಿಯ ರಾಜಗೀರ ಗ್ರಾಮದ ರೈತರ ತಾಲೂಕಿನಲ್ಲಿ ಲದ್ದಿ ಹುಳು ಕೀಟಬಾಧೆಗೆ ತುತ್ತಾದ ಬಿಳಿಜೋಳದ ತಾಕನ್ನು ವೀಕ್ಷಿಸಿ ಅವರು ಮಾತನಾಡಿದರು. 3 ವರ್ಷದ ಹಿಂದೆ ವಿದೇಶದಿಂದ ವಲಸೆ ಬಂದ ಈ ಕೀಟವು ಪ್ರಮುಖವಾಗಿ ಗೋವಿನ ಜೋಳ, ಹೈಬ್ರಿಡ್ ಜೋಳ, ಮೇವಿನ ಜೋಳ, ರಾಗಿ ಬೆಳೆಗಳನ್ನು ಬಾಧಿಸುತ್ತಿದ್ದರೆ ಬಿತ್ತನೆಯಾದ 20 ದಿನಗಳಲ್ಲಿ ಬೆಳೆಗಳ ಮೇಲೆ ಪ್ರತಿ ಹೆಣ್ಣು ಪತಂಗವು ಸುಮಾರು 1000 ಮೊಟ್ಟೆಗಳನ್ನಿಟ್ಟು ಶೀಘ್ರಗತಿಯಲ್ಲಿ ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡುತ್ತದೆ. ಅಲ್ಲದೆ ಕೇವಲ 30 ದಿನಗಳಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಉದ್ವಿಗ್ನಗೊಳಿಸುತ್ತದೆ. ಮೋಡ ಕವಿದ ವಾತಾವರಣ, ಹೆಚ್ಚಿನ ಮಳೆ, ಹೆಚ್ಚಿನ ತೇವಾಂಶ ಮತ್ತು ಕಡಿಮೆ ಉಷ್ಣಾಂಶವಿದ್ದಲ್ಲಿ ಇದರ ಹಾವಳಿ ಹೆಚ್ಚಿರುತ್ತದೆ. ಮೊಟ್ಟೆಯಿಂದ ಬಂದ ಹುಳುಗಳು ಗಿಡದ ಸುಳಿಯೊಳಗೆ ಸೇರಿಕೊಂಡು ತಿರುಳನ್ನು ತಿಂದು ಹಾಕುತ್ತವೆ. ಮೊದಲೆರಡು ಹಂತದ ಮರಹುಳಿಗಳಿಂದ ಹೊರಬರುವ ಎಲೆಗಳ ಮೇಲೆ ರಂಧ್ರಗಳನ್ನು ಕಾಣಬಹುದು. ನಂತರ ಹಂತದ ಹುಳುಗಳು ಎಲೆಗಳ ಅಂಚನ್ನು ತಿನ್ನುವುದರಿಂದ ಎಲೆಗಳು ಹರಿದಂತೆ ಕಾಣುತ್ತವೆ. ಸುಳಿಗಳಲ್ಲಿ ಹುಳುಗಳು ಹಿಕ್ಕೆಗಳನ್ನು ಕಾಣಬಹುದೆಂದರೂ ಗಿಡಗಳ ಸುಳಿ ಹಾನಿಯಿಂದ ಬೆಳವಣಿಗೆ ಕುಂಠಿತಗೊಂಡು ಕಾಳಿನ ಇಳುವರಿ ಇಲ್ಲದೆ ಮೇವು ಕೂಡ ಸಿಗದಂತಾಗುತ್ತದೆ ಎಂದರು. ಗುಂಪಾಗಿರುವ ಕೀಟದ ಮೊಟ್ಟೆಗಳನ್ನು ಮತ್ತು ಮರಿ ಹುಳುಗಳನ್ನು ಕೈಯಿಂದ ಆಯ್ದು ನಾಶಪಡಿಸುವುದು, ಒಂದು ವೇಳೆ ಬಾಧೆ ಹೆಚ್ಚಿದ್ದಲ್ಲಿ ಇಮಾಮೆಕ್ಟಿನ್ ಬೆಂಜೋಯಿಟ್ 5% SG 4 ಗ್ರಾಂ ಪ್ರತಿ ಟನ್ ಲೀಟರ್ಗೆ ನೀರಿಗೆ ಮಿಶ್ರಣ ಮಾಡಿ ಸುಳಿಗೆ ಸಿಂಪಡಿಸುವುದು. ಕೃಷಿ ಇಲಾಖೆಯಲ್ಲಿ ಕೀಟನಾಶಕವು ದಾಸ್ತಾನಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ವಿಜಯ ಸಿರಂಜಿ, ಸಹಾಯಕ ಕೃಷಿ ಅಧಿಕಾರಿ ವೆಂಕಟ್ ಪಾಟೀಲ್, ರೈತರಾದ ಮಲ್ಲಿಕಾರ್ಜುನ್ ಗೋವಿಂದಪ್ಪ ಹಾಜರಿದ್ದರು. ಬೀದರ್ ವಿಮಾನಯಾನ ಸೇವೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು GMR ನ ಮುಖ್ಯ ಅಧಿಕಾರಿಗಳು ಮತ್ತು ಟ್ರೋಜಿಟ್ ಸಂಸ್ಥೆಯ ಮ್ಯಾನೇಜರ್ ಅವರೊಂದಿಗೆ November 29 ವಿಡಿಯೋ ಸಂವಾದ ನಡೆಸಿದರು. ಟ್ರೋಜಿಟ್ ಸಂಸ್ಥೆಯು ನಿರಂತರವಾಗಿ ಸೇವೆ ಒದಗಿಸುವಂತಾಗಬೇಕು, ಬುಕಿಂಗ್ ವ್ಯವಸ್ಥೆ ಸರಿಯಾಗಬೇಕು ಎಂಬುದಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಸಲಹೆ ಮತ್ತು ಸೂಚನೆಗಳ ಬಗ್ಗೆ ವಿಡಿಯೋ ಸಂವಾದದಲ್ಲಿ ಚರ್ಚಿಸಲಾಯಿತು. December 2 ಕಡ್ಡಾಯವಾಗಿ ನಿರಂತರ ವಿಮಾನಯಾನ ಸೇವೆಗೆ ವ್ಯವಸ್ಥೆ ಮಾಡುವುದಾಗಿ ಇದೇ ವೇಳೆ
ಮ್ಯಾನೇಜರ್ ಪ್ರಸಾದ್ ಅವರು ಪ್ರತಿಕ್ರಿಯಿಸಿದರು. ಯಾವುದೇ ದೂರುಗಳಿಗೆ ಅವಕಾಶವಿಲ್ಲದೆ ಹಾಗೆ ಟ್ರೂಜೆಟ್ ಸೇವೆ ಸಾರ್ವಜನಿಕರಿಗೆ ಸಿಗುವಂತೆ ನೋಡಿಕೊಳ್ಳಲು ಜಿಎಂಆರ್ ಅಧಿಕಾರಿಗಳು ಕೂಡ ಸಂವಾದದಲ್ಲಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಜಿಎಂಆರ್ ಅಧಿಕಾರಿ ಮಿಶ್ರಾ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್, ಬೀದರ್ ನಗರಾಭಿವೃದ್ಧಿ ಕೋಶದ ಯೋಜನೆ ನಿರ್ದೇಶಕ ಮೋತಿಲಾಲ್ ಲಮಾಣಿ ಈ ಸಂದರ್ಭದಲ್ಲಿ ಇದ್ದರು. ನಲ್ಲಿ ತಾವೆಲ್ಲರೂ ಅದರ ಬಗ್ಗೆ ಕೇಳಬೇಕು ಅಂತ ತಾವೆಲ್ಲರೂ ಅದರ ಬಗ್ಗೆ ಫೀಡ್ಬ್ಯಾಕನ್ನು ತಿಳಿಸಿದ್ದೀರಿ. ಅದರ ಪ್ರಯುಕ್ತ GMR GHAL ಅಂತ ಗೈಲ್ ಅಂತ ಇದ್ದಾರೆ, ಅದರ ಚೀಫ್ ಆಪರೇಟಿಂಗ್ ಆಫೀಸರ್ ಅರುಣ್ ಬೆಹಲ್ ಅಂತ ಇದ್ದಾರೆ ಹೈದರಾಬಾದ್ನಲ್ಲಿ, ಅವ್ರ ಜೊತೆ ವಿಡಿಯೋ ಸಂವಾದ ಮಾಡಿದ್ದೀವಿ. ಅವ್ರ ಜೊತೆಗೆ ಚೀಫ್ ಫಿನಾನ್ಷಿಯಲ್ ಆಫೀಸರು ಅವರು ಕೂಡ ಪಾಲ್ಗೊಂಡರು. ಇದರ ಜೊತೆಗೆ ಟ್ರೂಜೆಟ್ನ ಆಪರೇಷನ್ಸ್ ಮ್ಯಾನೇಜರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈಗ ಅವ್ರದ್ದು ಇನ್ನೂ ಫ್ಲೈಟ್ದು ಸಮಸ್ಯೆ ಆಗಿರೋದಕ್ಕೆ ತೊಂದರೆ ಇತ್ತು, ಬಟ್ ಸೆಕೆಂಡ್ ವೀಕ್ ಆಫ್ ಡಿಸೆಂಬರ್ನಿಂದ ರೆಗ್ಯುಲರ್ ಫ್ಲೈಟ್ಸ್ ನಾವು ನಡೆಸುತ್ತೇವೆ. ಸೆಕೆಂಡ್ ವೀಕ್ ಈಗ ತಪ್ಪಾಗಿ ಹೋಗಿದೆಯಾ ಅಂತ. ಹೌದು ಸರ್, ಸೆಕೆಂಡ್ ವೀಕ್ನಿಂದ ಪ್ರಾರಂಭ ಮಾಡ್ತೀವಿ ಅಂತ ಅವರು ನಮಗೆ ಮಾತನ್ನು ಕೊಟ್ಟಿರ್ತಾರೆ. ಅದು ನೀವು ಸತ್ಯಾಸಂಶಯವನ್ನು ಫೈನಲೈಸ್ ಮಾಡಿ ರೈಟಿಂಗ್ನಲ್ಲಿ ಕೊಟ್ಟರೆ ನಾವು ಪ್ರೆಸ್ನಲ್ಲಿ ಹೇಳಲಿಕ್ಕೆ ಅನುಕೂಲ ಆಗುತ್ತದೆ, ಜನರು ಕೂಡ ಈ ಮಾಹಿತಿಯನ್ನು ನಂಬಿ ಬುಕಿಂಗ್ಸನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಸ್ಟಿಲ್ ಇಟ್ ಇಸ್ ಡೌಟ್ಫುಲ್, ಅವರಿಂದ ರೈಟಿಂಗ್ನಲ್ಲಿ ಬರಬೇಕು ಸರ್. ನಾವು ಘೋಷಣೆ ಮಾಡೋದು, ಆಮೇಲೆ ಅವರು ಮಾಡದೆ ಹೋಗಿದರೆ ಸುಳ್ಳು ಘೋಷಣೆ ಅಂತ ಆಗ್ಬಿಡ್ತದೆ. ಈಗ ಚರ್ಚೆಗಳು ನಡೆದಿದೆ ಅನ್ನೋದನ್ನು ಅಷ್ಟೇ ತಿಳಿಸಿದ್ದೀವಿ. ಎರಡನೇದು ಅದು ಆಗಿರೋದನ್ನು ನೋಡಬೇಕು ಅಂತಲೂ ಕೂಡ ನಾನು. ಜಿಲ್ಲೆಯ 81 ಸ್ಥಾನಗಳಿಗೆ ಡಿಸೆಂಬರ್ 27 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ, ಡಿಸೆಂಬರ್ 17 ನಾಮಪತ್ರ ಸಲ್ಲಿಸಲು ಕೊನೆಯ ದಿನ. ರಾಮಚಂದ್ರನ್ ಆರ್. ಡಿಸೆಂಬರ್ 27 ಗ್ರಾಮ ಪಂಚಾಯತ್ ಚುನಾವಣೆ, ಡಿಸೆಂಬರ್ 13 ನೀತಿ ಸಂಹಿತೆ ಜಾರಿ. ರಾಮಚಂದ್ರನ್ ಆರ್. ಬ್ರಿಮ್ಸ್ ಶಸ್ತ್ರಚಿಕಿತ್ಸೆಯಿಂದ ತಾಯಿ ಮಗು ಪ್ರಾಣ ಉಳಿಸುವಲ್ಲಿ ಯಶಸ್ವಿಯಾದ ಡಾಕ್ಟರ್ ಉಮಾ ದೇಶ್ಮುಖ್ ತಂಡದ ವೈದ್ಯರು. ಬಿಳಿಜೋಳ ಬೆಳೆಗೆ ಲದ್ದಿ ಹುಳು ಬಾಧೆ, ಹತೋಟಿಗೆ ಕೃಷಿ ಅಧಿಕಾರಿ ಡಾಕ್ಟರ್ ಎನ್ ಕೆಂಪೇಗೌಡ ಸಲಹೆ. ಹಾಗೂ ಬೀದರ್ ವಿಮಾನಯಾನ ಸೇವೆ ಅಧಿಕಾರಿಗಳೊಂದಿಗೆ ಸಂವಾದ, ಡಿಸೆಂಬರ್ 2 ವಾರದಲ್ಲಿ ಪುನರಾರಂಭದ ಭರವಸೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.